हेलो हाय फ्रेंड्स, नन हेसरु कार्तिक एंड वेलकम टू कन्नड़ टेक एंड्रॉइड यूट्यूब चैनल। सो गाइस, ई ओंदु वीडियोदल्लि नानु निमगे ओंदु सूपर आदंत ट्रिक अन्नु तिळिसिकोड्तीनि। हौदु, एनु अंत केळ्तीरा अंद्रे, ननगाद्रे तुंबा कामेंट गळाद्रे बर्तिरुत्ते नम्म ओंदु मोबाइल नल्लि डिलीट आदंत हळे फोटोस वीडियोस अन्नु हेगे रिकवरि माड्कोळ्ळोदु अंत हेळि ओंदु सेपरेट वीडियो माडि नमगे तिळिसिकोडि अंत हेळिबिट्टु। सो ननगे इंस्टाग्राम अल्लि सह मेसेज माड्तिर्तीरा, हागे कामेंट सह माड्तिर्तीरा। सो ई ओंदु वीडियोदल्लि नानु निमगे हेगे निम्म ओंदु डिलीट आदंत फोटोस अन्नु वीडियोस अन्नु रिकवर् माड्कोळ्ळोदु अंत हेळि नानु निमगे ई ओंदु वीडियोदल्लि ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ। ಸೋ ಖಂಡಿತ ನಿಮಗಾದ್ರೆ ವಿಡಿಯೋ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ। ವಿಡಿಯೋನ ಸ್ಕಿಪ್ ಮಾಡ್ದಿರಾ ಎಂಡ್ ತನಕ ನೋಡಿ। ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ। ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಸೋ ಬೆಸ್ಟ್ ಟ್ರಿಕ್ಸ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್। ಫ್ರೆಂಡ್ಸ್, ಅದಕ್ಕಾಗಿ ನೀವು ಆದರೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ। ಈಗ ಏನು ವಿಡಿಯೋ ನೋಡ್ತಿದ್ರಾ, ಒಂದು ವಿಡಿಯೋನ ಟೈಟಲ್ ಮೇಲೆ ಈ ತರ ಕ್ಲಿಕ್ ಮಾಡಿ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿರ್ತೀನಿ। ಸೋ ಅದನ್ನು ಕ್ಲಿಕ್ ಮಾಡಿ। ಸೋ ಗಾಯ್ಸ್, ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಸೋ ಇಲ್ಲಿ ಫಸ್ಟಲ್ಲಿ ಬರ್ತಿದ್ದಿಲ್ವಾ ಟೆಕಿ ಕಾರ್ತಿಕ್ ಅಂತ ಹೇಳಿ, ಸೋ ಅದನ್ನು ಓಪನ್ ಮಾಡ್ಕೊಳ್ಳಿ। ಸೊ ಒಂದು ಬಾರಿ ಓಪನ್ ಮಾಡಿ ನಿಮಗೆ ಫಸ್ಟಲ್ಲಿ ಈ ಒಂದು ಪೋಸ್ಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ। ಒಂದು ವೇಳೆ ಈ ಪೋಸ್ಟ್ ಅನ್ನೋದು ನಿಮಗೆ ಫಸ್ಟಲ್ಲಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲನ್ನು ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ 100% ಈ ಒಂದು ಪೋಸ್ಟ್ ಅನ್ನೋದು ಸೊ ನಿಮಗೆ ಅದರ ಸಿಗುತ್ತೆ। ಸೊ ನಂತರ ಆದರೆ ಓಪನ್ ಮಾಡ್ಕೊಳ್ಳಿ ಗಾಯ್ಸ್। ಸೊ ಒಂದು ಬಾರಿ ಓಪನ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆಗಾದರೆ ಸ್ಕ್ರಾಲ್ ಮಾಡ್ಕೊಂಡು ಬರಬೇಕಾಗುತ್ತೆ। ಸೊ ಒಂದು ಬಾರಿ ಈ ಥರ ಕೆಳಗಡೆಗೆ ಸ್ಕ್ರಾಲ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸೊ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ। ಸೊ ಇದನ್ನು ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ। ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಾದರೆ ಬರುವಂಥದ್ದು। ಸೊ ಒಂದು ಜಾಗದಲ್ಲಿ ಫಸ್ಟಲ್ಲಿ ಇದೆಯಲ್ವ ಸ್ಟಾರ್ಟ್ ಬೇಸಿಕ್ ಫೋಟೋ ಸ್ಕ್ಯಾನ್ ಅಂತ ಹೇಳಿ, ಸೊ ಅದನ್ನು ಕ್ಲಿಕ್ ಮಾಡಿ ಗಾಯ್ಸ್। ಒಂದು ಬಾರಿ ಕ್ಲಿಕ್ ಮಾಡಿ ಅಲೋ ಅದನ್ನೇ ಮಾಡ್ಕೊಳ್ಳಿ। ಸೊ ಒಂದು ಬಾರಿ ಅಲೋ ಮಾಡಿದ್ರೆ ಅಂತ ಹೇಳಿದ್ರೆ ಬರೋಬ್ಬರಿ ನೀವು ಒಂದು ವರ್ಷದ ಹಿಂದೆಯಿಂದಲೂ ಸಹ ಏನೇನು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದಿರೋ ಎಲ್ಲ ಸಹ ಇಲ್ಲಾದರೆ ರಿಕವರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ। ಸೊ ನೀವೇನಾದರೂ ರೀಸೆಂಟಾಗಿ ಡಿಲೀಟ್ ಮಾಡಿದ್ರೆ ಅಂತ ಹೇಳಿದ್ರು ಸಹ ಇಲ್ಲಿಂದ ರಿಕವರ್ ಆದರೆ ಮಾಡ್ಕೊಬೋದು। ಸೊ ಗೈಸ್, ಈ ಒಂದು ಜಾಗದಲ್ಲಿ ನೀವು ಅದರೆ ಹುಡುಕಬೇಕಾಗುತ್ತೆ ನಿಮಗೆ ಯಾವೊಂದು ಫೋಟೋ ಬೇಕು ಅನ್ನೋದು। ಸೊ ನಿಮಗೆ ಯಾವೊಂದು ಫೋಟೋ ಬೇಕು ಅದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಮಾಡ್ಕೊಂಡು ರಿಕವರ್ ಅಂತ ಇರುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಒಂದು ಜಾಗದಲ್ಲಿ ಗಮನಿಸ್ಬೋದು ಸೇವ್ ದ ಫೈಲ್ಸ್ ಟು ಕಸ್ಟಮ್ ಲೊಕೇಶನ್ ಅಂತ ಇದೆಯಲ್ವಾ ಸೆಕೆಂಡ್ ಆಪ್ಷನ್, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಫೋಟೋ ಅಥವಾ ವಿಡಿಯೋ ಯಾವ ಒಂದು ಜಾಗದಲ್ಲಿ ಸೇವ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೆ ಸೊ ಅದನ್ನು ಆದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್। ಸೊ ಅಂದರೆ ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಈಗ ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಅಂತ ಅಥವಾ ಡೌನ್ಲೋಡ್ಸ್ ಅಂತ ಇದೆಯಲ್ವಾ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಆದರೆ ಮಾಡ್ಕೊಳ್ತೀನಿ। ಸೊ ಒಂದು ಬಾರಿ ಓಕೆ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಜಾಗದಲ್ಲಿ ರಿಕವರ್ ಅನ್ನೋದು ಕಂಪ್ಲೀಟ್ ಆಯಿತು ಅಂತ ಬರುತ್ತೆ। ಗಾಯ್ಸ್, ಈ ರೀತಿಯಾಗಿ ನೀವು ಆದರೆ ಒಂದು ವರ್ಷದ ಹಿಂದೆ ಡಿಲೀಟ್ ಮಾಡಿದಂತಹ ಫೋಟೋಸ್ ವಿಡಿಯೋಸ್ ಪ್ರತಿಯೊಂದು ಸಹ ನೀವು ಆದರೆ ಈಸಿಯಾಗಿ ರಿಕವರ್ ಅನ್ನೋದು ಮಾಡ್ಕೊಬೋದು। ಸೊ ಖಂಡಿತ ಈ ಒಂದು ಅಪ್ಲಿಕೇಶನ್ ಅನ್ನು ಟ್ರೈ ಮಾಡಿ ನೋಡಿ, ನಿಮಗಾದ್ರೆ ಹೆಲ್ಪ್ಫುಲ್ ಆಗಿರುತ್ತೆ। ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೊ ಒಂದು ವರ್ಷದ ಹಿಂದೆ ಅಥವಾ 2 ವರ್ಷದ ಹಿಂದೆ ಡಿಲೀಟ್ ಆದಂತಹ ಫೋಟೋಸನ್ನು ಹೇಗೆ ರಿಕವರಿ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡಿದ್ದೀನಿ ಅಂತ ತಿಳಿದಿದ್ದೀನಿ। ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆಲ್ನಲ್ಲಿ ಇಟ್ಕೊಳ್ಳಿ। ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ।